ನೆನ್ನೆನೂ ಕೂಡ ನನ್ನ ಹತ್ರ ಸ್ವಾಮೀಜಿಯವರು ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿಯವರು ಫೋನ್ ಮುಖಾಂತರ ಮಾತಾಡಿದ್ದಾರೆ ನನ್ನ ಹತ್ರನೂ ಕೂಡ ಆ ಥರದ ಸಿನಿಮಾ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಸೊ ನಾನು ಕೂಡ ಮುನಿರತ್ನಮ್ಮ ಅವರಿಗೆ ಸ್ವಾಮೀಜಿಯವರು ಏನು ಹೇಳಿದ್ದಾರೆ ಅದನ್ನು ತಿಳಿಸ್ತೀನಿ ಅವರು ಕೂಡ ಇವತ್ತು ಕರೆದಿದ್ದಾರೆ ಸ್ವಾಮೀಜಿಯವರು ಸಿನಿಮಾ ಮಾಡಬಾರ್ದು ಅಂತ ನನ್ನ ಹತ್ರ ಮಾತಾಡಿದ್ದಾರೆ ನಾನು ಕೂಡ ಅದನ್ನು ಹೇಳ್ತೀನಿ ನಾನು ಹೇಳಿದ ಪ್ರಕಾರ ಇದೊಂದು ರಾಜಕೀಯದ ವಿಚಾರ ಆಗಬಾರ್ದು ರಾಜಕೀಯದ ವಿಚಾರ ಆಗಬಾರ್ದು ಮತ್ತು ಈ ಉರಿಗೌಡ ಮತ್ತು ನಂಜೇಗೌಡ ಏನಿದೆ ಇದನ್ನು ಜಾತಿಗೋಸ್ಕರ ಬಳಕೆ ಮಾಡಬಾರ್ದು ಯಾರು ಮಾಡಬಾರ್ದು ಯಾರೂ ಕೂಡ ಜಾತಿಗೋಸ್ಕರ ಇದನ್ನು ಬಳಕೆ ಮಾಡಬಾರ್ದು ಅದೊಂದು ಇತಿಹಾಸ ಆಗಿದೆ ಮಂಡ್ಯದ ಪುಸ್ತಕ ಏನಿದೆ ಈಗಾಗಲೇ ಬಿಡುಗಡೆ ಆಗಿರೋ ಪುಸ್ತಕ ಕುಮಾರಸ್ವಾಮಿಯವರು ಹೇಳ್ತಾ ಇದ್ದಾರೆ ಕಾಲ್ಪ ಫ್ರೀಡಮ್ ಆ್ಯಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದರೆ ನಿಮ್ಮ ಕೇಕ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕಾಲ್ಪನಿಕ ವ್ಯಕ್ತಿಗಳು ಅಂತ ಕಾಲ್ಪನಿಕ ವ್ಯಕ್ತಿಗಳಾಗಿದ್ದರೆ ಪುಸ್ತಕದಲ್ಲಿ ಹೆಂಗೆ ಬಂತು ಆ ಪ್ರಿಂಟ್ ಆದಾಗೆ ಅದ್ರ ಮೇಲೆ ಕೇಸ್ ಹಾಕಬೇಕಾಯಿತು ಇಲ್ಲ ಏನೋ ಮಾಡಬೇಕಾಯಿತು ಅವರಿದ್ದರು ಅನ್ನೋದು ಕನ್ಫರ್ಮ್ ಆಗಿದೆಯಾ ಅಷ್ಟನ್ನ ಹೊಡೆದ್ರು ಅನ್ನೋದು ಆಮೇಲೆ ಮಾತಾಡೋಣ ಅದನ್ನು ಮಾತಾಡೋಣ ನಾವು ಚರ್ಚೆ ಆ ಪುಸ್ತಕ ಪ್ರೂವ್ ಮಾಡಿದೆ ಲಾವಣಿ ಹಾಡುಗಳಲ್ಲೂ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ನಾನು ಒಪ್ಪಲ್ಲ ಎಲ್ಲ ಪಕ್ಷದಲ್ಲೂ ಒಕ್ಕಲಿಗ ಜನಾಂಗದವರು ಇದ್ದಾರೆ ದೊಡ್ಡ ದೊಡ್ಡ ನಾಯಕರೇ ಇದ್ದಾರೆ ಎಲ್ಲರೂ ಕೂಡ ಅದರಿಂದ ಯಾರೋ ಒಂದು ಬ್ರ್ಯಾಂಡ್ ಮಾಡೋಕ್ಕೆ ಹೋದರೆ ನಾವು ಬಿಡಲ್ಲ ಅದಕ್ಕೆ ಅವಕಾಶ ಬಿಡಲ್ಲ ಈ ಉರಿಗೌಡ ಈ ನಂಜೇಗೌಡನ ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡೋದು ಒಳ್ಳೆಯದು ಇದನ್ನು ಏನೋ ಒಂದು ಜಾತಿಗೋಸ್ಕರ ಯಾರು ಬಳಕೆ ಮಾಡಬಾರ್ದು ಅಂತ ವಿನಂತಿಯನ್ನು ಮಾಡ್ತೀನಿ ಇದ್ದಾರೆ ಕೌಂಟ್ರ್ ಕೊಟ್ಟಿದ್ದಾರೆ ಅಷ್ಟೇ ಅವರೇನೋ ಅದನ್ನು ನಮ್ಮದು ಅನ್ನೋ ಥರ ಮಾತಾಡೋಕೆ ಹೋದರೆ ಮಂಡ್ಯ ದೃಷ್ಟಿಯಲ್ಲಿ ಇಟ್ಕೊಂಡು ಅದನ್ನು ನಾವು ಒಪ್ಪಲ್ಲ ಪ್ರೂವ್ ಮಾಡಲಿ ಅವರು ಉರಿಗೌಡ ನಂಜೇಗೌಡ ಇಲ್ಲ ಅಂತ ಪ್ರೂವ್ ಮಾಡಲಿ ನಾವು ಉರಿಗೌಡ ನಂಜೇಗೌಡ ಇದ್ದರು ಅಂತ ಪ್ರೂವ್ ಮಾಡೋ ಕೆಲಸ ನಮ್ಮದು ಇವೆರಡಕ್ಕೂ ನಾವು ಸಿದ್ಧ ಇದ್ದೀರಿ ಈ ಎರಡು ಸವಾಲು ಇವೆರಡು ಏನಿದೆ ವಿಷಯಕ್ಕೆ ಅದಕ್ಕೆ ನಾವು ಸಿದ್ಧ ಇದ್ದೀರಿ ಹಾಗೇ ಇರುತ್ತೆ ಅವ್ರು ಎಲ್ಲಿವರೆಗೂ ಓನ್ ಮಾಡೋಕೆ ಇದು ಮಾಡ್ತಾರೋ ನಾವು ಅಲ್ಲಿವರೆಗೂ ಮಾಡೇ ಮಾಡ್ತೀರಿ ಅವ್ರು ಬಿಟ್ಟರೆ ನಾವು ಬಿಟ್ಬಿಡ್ತೀರಿ ಇಲ್ಲ ಈಗಾಗಲೇ ಸ್ಪಷ್ಟವಾಗಿ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಬೆಳಗ್ಗೆ ನಿನ್ನೆ ರಾತ್ರಿ ನನ್ನ ಹತ್ರ ಮಾತಾಡಿದ್ದಾರೆ ಅದನ್ನು ಸ್ಟಾಪ್ ಮಾಡಿಸಿ ಅಂತ ಹೇಳಿದ್ದಾರೆ ನಾನು ಮುನಿರತ್ನಮ್ಮ ಹತ್ರ ಮಾತಾಡಿ ಅದನ್ನು ಸ್ಟಾಪ್ ಮಾಡಿಸ್ತೀರಿ ಫ್ರೀಡಮ್ ಆ್ಯಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದರೆ ನಿಮ್ಮ ಕೇಕ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ